हाय फ्रेंड्स, वेलकम टू स्पर्धा चैंपियन। ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 4ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜುಲೈ 30, 2020 ನಾಸಾ ತನ್ನ ಪ್ರಮುಖ ಮಾರ್ಸ್ 2020 ಪರ್ಸೆವರೆನ್ಸ್ ರೋವರ್ ಮಿಷನ್ ಅನ್ನು ಉದ್ಘಾಟಿಸಿತು. ಈ ರೋವರ್ನ ಇಳುವಿಕೆಯು ಮಂಗಳದ ಯಾವ ಸ್ಥಳದಲ್ಲಿ ನಡೆಯುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಸಿ, ಜೆಜೆರೋ ಕ್ರೇಟರ್. ಜುಲೈ 30, 2020 ನಾಸಾ ತನ್ನ ಧೈರ್ಯಶಾಲಿ ಮಾರ್ಸ್ 2020 ಪರ್ಸೆವರೆನ್ಸ್ ರೋವರ್ ಮಿಷನ್ ಅನ್ನು ಪ್ರಾರಂಭಿಸಿತು. ಫ್ಲೋರಿಡಾದ ಕೇಪ್ ಕೆನವರಲ್ ಏರ್ಫೋರ್ಸ್ ಸ್ಟೇಷನ್ ಇಂದ ಯುನೈಟೆಡ್ ಲಾಂಚ್ ಅಲೈನ್ಸ್ ಅಟ್ಲಾಸ್ ವಿ ರಾಕೆಟ್ ನಲ್ಲಿ ಕಾರಿನ ಗಾತ್ರದ ಪರಿಶ್ರಮ್ ರೋವರ್ ಅನ್ನು ಉಡಾಯಿಸಲಾಯಿತು. ರೋವರ್ 2021ರ ಫೆಬ್ರವರಿ 18ರಂದು ರೆಡ್ ಪ್ಲಾನೆಟ್ ನಲ್ಲಿ ಇಳಿಯಲಿದೆ. ಲ್ಯಾಂಡಿಂಗ್ ಮಂಗಳ ಗ್ರಹದ 28 ಮೈಲಿ ಅಗಲದ ಜೆಜೆರೋ ಕ್ರೇಟರ್ ನಲ್ಲಿ ನಡೆಯಲಿದೆ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಭಾರತದಲ್ಲಿ ಪ್ರತಿ ವರ್ಷ ವಿಶ್ವ ಸಂಸ್ಕೃತ ದಿನವನ್ನು ನಡೆಸಲಾಗುತ್ತದೆ. ಭಾರತ ಸರ್ಕಾರ ಯಾವ ವರ್ಷದಲ್ಲಿ ಈ ದಿನವನ್ನು ಘೋಷಿಸಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಎ, 1969. ವಿಶ್ವ ಸಂಸ್ಕೃತ ದಿವಸ್ ಎಂದು ಕರೆಯಲ್ಪಡುವ ವಿಶ್ವ ಸಂಸ್ಕೃತ ದಿನವನ್ನು ಪ್ರತಿ ವರ್ಷ ಶ್ರಾವಣ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದು ಹಿಂದೂ ಪಂಚಾಂಗದಲ್ಲಿ ಶ್ರಾವಣ ಮಾಸದ ಪೂರ್ಣಿಮಾ ದಿನ. ಇದನ್ನು ರಕ್ಷಾಬಂಧನ ಎಂದು ಸಹ ಗುರುತಿಸಲಾಗುತ್ತದೆ. 2020ರಲ್ಲಿ ಈ ದಿನವನ್ನು ಆಗಸ್ಟ್ 3, 2020ರಂದು ಆಚರಿಸಲಾಗುತ್ತಿದೆ. ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಬರುವ ರಕ್ಷಾಬಂಧನ ಹಬ್ಬದ ಪ್ರಯುಕ್ತ 1969ರಲ್ಲಿ ಭಾರತ ಸರ್ಕಾರ ವಿಶ್ವ ಸಂಸ್ಕೃತ ದಿನವನ್ನು ಆಚರಿಸಲು ನಿರ್ಧರಿಸಿತು. ಮಹಾತ್ಮ ಗಾಂಧಿ ಸೇತುವೆಯ ಎರಡು ಪಥದ ಮೇಲ್ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು. ಈ ಸೇತುವೆ ಯಾವ ರಾಜ್ಯದಲ್ಲಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಬಿಹಾರ. ಕೇಂದ್ರ ರಸ್ತೆ ಸಾರಿಗೆ ಹೆದ್ದಾರಿ ಮತ್ತು ಎಂಎಸ್ಎಂಇಗಳ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಬಿಹಾರದಲ್ಲಿ 2020ರ ಜುಲೈ 31ರಂದು 4 ಪಥದ ಮಹಾತ್ಮ ಗಾಂಧಿ ಸೇತುವೆಯ 2 ಪೂರ್ಣಗೊಂಡ ಲೇನ್ಗಳನ್ನು ಉದ್ಘಾಟಿಸಿದರು. ಮಹಾತ್ಮ ಗಾಂಧಿ ಸೇತುವೆ 5,750 ಮೀಟರ್ ಉದ್ದದ 4 ಪಥದ ಸೇತುವೆಯಾಗಿದ್ದು ಪಾಟ್ನಾ ಮತ್ತು ಹಾಜಿಪುರದ ನಡುವೆ NH-19ನಲ್ಲಿ ಇದೆ. ಇದು ಭಾರತದ 3ನೇ ಅತಿ ಉದ್ದದ ನದಿ ಸೇತುವೆಯಾಗಿದೆ. ಈಸಿಂಗ್ ಡೂಯಿಂಗ್ ಬಿಸ್ನೆಸ್ ಫಾರ್ ಆತ್ಮನಿರ್ಭರ್ ಭಾರತ್ ಎಂಬ ರಾಷ್ಟ್ರೀಯ ಡಿಜಿಟಲ್ ಕಾನ್ಫರೆನ್ಸ್ ಅನ್ನು ಹೂಡಿಕೆ ಮತ್ತು ಆಂತರಿಕ ವ್ಯಾಪಾರ, ಉತ್ತೇಜನಾತ್ಮಕ ಮತ್ತು ಆಂತರಿಕ ವ್ಯಾಪಾರ ಇಲಾಖೆಯ ಸಹಭಾಗಿತ್ವದಲ್ಲಿ ಸಿಐಐ ಇತ್ತೀಚೆಗೆ ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದವರು ಯಾರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪಿಯೂಷ್ ಗೋಯಲ್. ಭಾರತೀಯ ಕೈಗಾರಿಕಾ ಒಕ್ಕೂಟ ಬಂಡವಾಳ ಹೂಡಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯ ಸಹಭಾಗಿತ್ವದಲ್ಲಿ ಈಸಿಂಗ್ ಡೂಯಿಂಗ್ ಬಿಸ್ನೆಸ್ ಫಾರ್ ಆತ್ಮನಿರ್ಭರ್ ಭಾರತ್ ಎಂಬ ರಾಷ್ಟ್ರೀಯ ಡಿಜಿಟಲ್ ಕಾನ್ಫರೆನ್ಸ್ ಅನ್ನು ಜುಲೈ 30, 2020ರಂದು ಆಯೋಜಿಸಲಾಗಿತ್ತು. ಹಾಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಶ್ರೀ ಪಿಯೂಷ್ ಗೋಯಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣ ಮಾಡಿದರು. ಇತ್ತೀಚೆಗೆ ನಿಧನರಾದ ಕಮಲ್ ರಾಣಿ ವರುಣ್ ಯಾವ ರಾಜ್ಯದ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿದ್ದರು? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಸರ್ಕಾರದಲ್ಲಿ ಭಾರತೀಯ ರಾಜಕಾರಣಿ ಮತ್ತು ಕ್ಯಾಬಿನೆಟ್ ಸಚಿವೆಯಾಗಿರುವ ಕಮಲ್ ರಾಣಿ ವರುಣ್ ಅವರು ಕೋವಿಡ್-19 ನಿಂದಾಗಿ ನಿಧನರಾಗಿದ್ದಾರೆ. ಇವರಿಗೆ 62 ವರ್ಷ ವಯಸ್ಸಾಗಿದ್ದು ಕಮಲ್ ರಾಣಿ ರಾಜ್ಯ ಸರ್ಕಾರದಲ್ಲಿ ತಾಂತ್ರಿಕ ಶಿಕ್ಷಣ ಸಚಿವರಾಗಿದ್ದರು. ಯಾವ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಉತ್ತಮ ಆಫರ್ ಮತ್ತು ಡೀಲ್ಗಳನ್ನು ನೀಡಲಿದೆ ಎಂಬ ಕೋನ ಕೋನ ಉಮೇದ್ ಅಭಿಯಾನ ಆರಂಭವಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಕೋಟಕ್ ಮಹೀಂದ್ರ ಬ್ಯಾಂಕ್. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ನಡುವೆ
ತನ್ನ ಗ್ರಾಹಕರಲ್ಲಿ ಆಶಾವಾದ ಮತ್ತು ಆಶಾವಾದವನ್ನು ಹೊರತರಲು ಖಾಸಗಿ ವಲಯದ ಸಾಲದಾತ ಕೋಟಕ್ ಮಹೀಂದ್ರ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಮತ್ತು ರಿಯಾಯಿತಿಗಳನ್ನು ನೀಡುವ ಮೂಲಕ 2 ತಿಂಗಳ ಕಾಲ ಕೋಣ ಕೋಣ ಉಮೀದ್ ಎಂಬ ಅಭಿಯಾನವನ್ನು ಆರಂಭಿಸಿದ್ದಾರೆ. ಪರಮಾಣು ಶಕ್ತಿ ಆಧಾರಿತ ವಿದ್ಯುತ್ ಸ್ಥಾವರ ಬಾರಾಕ್ ಅಣು ಸ್ಥಾವರವನ್ನು ಆರಂಭಿಸಿದ ಮೊದಲ ಅರಬ್ ರಾಷ್ಟ್ರವನ್ನು ಹೆಸರಿಸಿ. ಸ್ನೇಹಿತರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು ಬಾರಕ ಅಣು ಸ್ಥಾವರವನ್ನು ಆರಂಭಿಸಿದ ಮೊದಲ ಅರಬ್ ರಾಷ್ಟ್ರವಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಬುಧಾಬಿಯ ಬಾರಕ್ ಅಣು ಸ್ಥಾವರದ 1ನೇ ಘಟಕವು 2020ರ ಜುಲೈ 31ರಂದು ಕಾರ್ಯಾರಂಭ ಮಾಡಿದಾಗ ಅರಬ್ ಜಗತ್ತಿನ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಯಿತು. ಈ ಕೆಳಗಿನವರಲ್ಲಿ ಯಾರು ಫಾರ್ಮುಲಾ 1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020ಅನ್ನು ಗೆದ್ದಿದ್ದಾರೆ? ಸ್ನೇಹಿತರೆ, ಲೂಯಿಸ್ ಹ್ಯಾಮಿಲ್ಟನ್ ಅವರು ಫಾರ್ಮುಲಾ 1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020ಅನ್ನು ಗೆದ್ದಿದ್ದಾರೆ. ಲೂಯಿಸ್ ಹ್ಯಾಮಿಲ್ಟನ್ ಆಗಸ್ಟ್ 2, 2020ರಂದು ನಡೆದ ಫಾರ್ಮುಲಾ 1 ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2020ರಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಮ್ಯಾಕ್ಸ್ ವೆಸ್ಟರ್ಪೆನ್ EF1 ರೇಸ್ನಲ್ಲಿ 2ನೇ ಸ್ಥಾನ ಪಡೆದರೆ ಚಾರ್ಲ್ಸ್ ಲೆಕ್ಲರ್ಕ್ 3ನೇ ಸ್ಥಾನ ಪಡೆದರು. ಹಾಗೆ ಈ ಋತುವಿನಲ್ಲಿ F1 ರೇಸ್ಗಳಲ್ಲಿ ಹ್ಯಾಮಿಲ್ಟನ್ಗೆ ಇದು 3ನೇ ಗೆಲುವಾಗಿದೆ. ಪ್ರತಿಜೀವಕ ನಿರೋಧಕ ಬ್ಯಾಕ್ಟೀರಿಯಾ ಮತ್ತು ಜೀನ್ಗಳ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಸಹಕಾರಿಯಾಗಬಲ್ಲ ಸೂಕ್ಷ್ಮ ಜೀವಿಯ ವಿರೋಧಿ ನಿರೋಧಕತೆಯನ್ನು ನಿಭಾಯಿಸಲು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ 5 ಹೊಸ ಸಂಶೋಧನಾ ಯೋಜನೆಗಳಿಗೆ ಸಹಕರಿಸಿದೆ. ಈ ಜಂಟಿ ಸಂಶೋಧನಾ ಯೋಜನೆಯ ಬೆಲೆ ಎಷ್ಟು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A 8 ಮಿಲಿಯನ್ ಪೌಂಡ್ಸ್. ತಮ್ಮ ವಿಜ್ಞಾನ ಮತ್ತು ಸಂಶೋಧನಾ ಸಹಯೋಗವನ್ನು ಹೆಚ್ಚಿಸುವ ಮೂಲಕ ಆಂಟಿಬಯೋಟಿಕ್ ನಿರೋಧಕ ಬ್ಯಾಕ್ಟೀರಿಯಾಗಳು ಮತ್ತು ಜೀನ್ಗಳ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಸಹಾಯವಾಗುವ ಸೂಕ್ಷ್ಮ ಜೀವಿ ನಿರೋಧಕ ಪ್ರತಿರೋಧವನ್ನು ಎದುರಿಸಲು 5 ಹೊಸ ಸಂಶೋಧನಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಕೈಜೋಡಿಸಿದೆ. ಈ 5 ಯೋಜನೆಗಳ ಒಟ್ಟಾರೆ ವೆಚ್ಚ 8 ಮಿಲಿಯನ್ ಪೌಂಡ್ಗಳು. ಹಾಗೆ 2020ರ ಸೆಪ್ಟೆಂಬರ್ನಲ್ಲಿ ಅವುಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.